ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. 70ನೇ ಗಣರಾಜ್ಯೋತ್ಸವ ಅಂಗವಾಗಿ ನಗರದ ಸೇಡಂ ರಸ್ತೆಯಲ್ಲಿ ಬರುವ ರೇಷ್ಮೆ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯಲ್ಲಿ ನಿವೃತ್ತ ಉಪನ್ಯಾಸಕರಾದ ಬಿ ಎಸ್ ಬಿರಾದರ್ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದ್ದರು. ಶಿಕ್ಷಣ ಸಂಸ್ಥೆ ವತಿಯಿಂದ ಹಾರ್ದಿಕ ನೇತಾರರು, ಸಂಸ್ಥೆಯ ಆತ್ಮೀಯರಾಗಿರುವಂತಹ ಸೇವಕ ಮತ್ತು ಪ್ರೇರಣ ಸರ್ವರಿಂದ ಜಯಿಸ್ತಾ ಇದ್ದೇನೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ನಿವೃತ್ತ ಉಪನ್ಯಾಸಕ ಉದ್ದಂಡಯ್ಯ ಅವರು ಮಾತನಾಡಿ, ಬ್ರಿಟಿಷರ ದ್ಯಾಸದಿಂದ ಪ್ರಜಾಸತ್ತೆ ಪಡೆದಿರುವ ನಾವೇ ಭಾಗ್ಯಶಾಲಿಗಳು ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳುವ ಮೂಲಕ ಉತ್ತಮ ಪೌರರಾಗಬೇಕು ಎಂದು ಮಾರ್ಮಿಕವಾಗಿ ಮಾತನಾಡಿದ್ದರು. ಭಾರತದಂತಹ ಸಂವಿಧಾನ ಮತ್ತೆ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಲ್ಲ. ಅಂಥ ಸಂವಿಧಾನ ಜಾರಿಗೆ ಬಂದಂತಹ ದಿವಸ ಇವತ್ತು. ಇಂಥ ಸಂವಿಧಾನವನ್ನ ರಚಿಸಿ ನಮ್ಮೆಲ್ಲರಿಗೆ ತುಂಬಾ ಉಪಕಾರ ಮಾಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದನ್ನ ನಾವಿವತ್ತು ಸ್ಮರಿಸಲೇಬೇಕು. ಅದಕ್ಕೆ ತಕ್ಕಂತೆ ನಾವು ಬಾಳಬೇಕು, ಉತ್ತಮ ಪೌರರಾಗಬೇಕು, ನಮ್ಮ ಹಕ್ಕುಗಳು ಏನನ್ನೋದು ತಿಳ್ಕೊಂಡು ಈ ಸಂವಿಧಾನಕ್ಕೆ ತಕ್ಕಂತೆ ನಾವು ಬದುಕಿದಾಗ ಮಾತ್ರ ನಾವು ನಿಜವಾದ ಭಾರತೀಯ ಪ್ರಜೆಗಳಾಗ್ತೇವೆ ಅಂತಂದು ಹೇಳ್ತೇನೆ. ದೇಶ ನನಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ದೇಶಕ್ಕೆ ಏನು ಕೊಟ್ಟೀನಿ ಅಂತಂದೇಳಿ ನಾನು ಪ್ರಶ್ನೆ ಮಾಡಿಕೊಂಡಾಗ ನನಗೆ ಎಲ್ಲ ಉತ್ತರ ಸಿಗುತ್ತೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ನಿವೃತ್ತ ಉಪನ್ಯಾಸಕ ಬಿ ಎಸ್ ಬಿರಾದರ್ ಅವರು ಮಾತನಾಡಿ, ನಮ್ಮ ಸಂವಿಧಾನವನ್ನ ಅಳವಡಿಸಿಕೊಂಡು ನಾವೆಲ್ಲರೂ ಒಂದಾಗಿ ಬಾಳಬೇಕು ಎಂದು ಮಾತನಾಡಿದ್ದರು. ನನಗೆ ಮಾತುಗಳು ಮೌನ ಆಗ್ತಾ ಇದೆ. ನಿಮ್ಮೆಲ್ಲರ ಕಾರ್ಯಗಳು ಯಶಸ್ವಿಯಾಗಿ ಸಂವಿಧಾನ ಹಚ್ಚಿಕೊಟ್ಟಿರ್ತಕ್ಕಂತಹ ನೆಲೆಯಲ್ಲಿ ನಾವು ಬಾಳೋಣ. ಸಂವಿಧಾನವನ್ನು ನಮ್ಮ ಜೀವನದ ಆಧಾರದಂತ ಆ ಗ್ರಂಥದಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅನುಕೂಲತೆಗಳನ್ನು, ನಮ್ಮ ಜೀವನದ ಒಂದು ಗಾಳಿ ಹಾಗಿದೆ, ನಮ್ಮ ಜೀವನದ ಒಂದು ಸ್ಪಿರಿಟ್ ಇದೆ ಸಂವಿಧಾನ, ಅದನ್ನು ಬೈಗೂಡಿಸಿಕೊಂಡು ನಮ್ಮ ಒಂದು ಸಮೃದ್ಧವಾದಂತಹ ರಾಷ್ಟ್ರವನ್ನ. ಬಳಿಕ ಶಾಲಾ ಮಕ್ಕಳಿಂದ ಸಂಗೀತ, ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ
ಸಂಸ್ಥೆಯ ಅಧ್ಯಕ್ಷೆ ಭಾರತಿ ಎನ್ ರಶ್ಮಿ, ಎಸ್ಆರ್ ಹತ್ತಿ, ಶಿವರಾಜ್ ದೇವಪ್ಪ, ಶೈಲಜಾ ಪಾಟೀಲ್, ವಿಪಿ ರಾಠೋಡ್, ಗೀತಾ ಆರ್ ಎಂ ಹಾಗೂ ಸಿಬ್ಬಂದಿ ವರ್ಗದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.